ನಾವು ಮುಂದುವರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಎಷ್ಟು ಸೀಟು ಅಂತಿಮವಾಗಿ ತೀರ್ಮಾನ ಆಗುತ್ತೆ ಅದನ್ನು ಪ್ರಧಾನಮಂತ್ರಿಗಳು ಗೃಹಮಂತ್ರಿಗಳು ಕುಮಾರಸ್ವಾಮಿಯವರು ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತಾರೆ ಅದನ್ನು ದಯಮಾಡಿ ನಾನು ಈಗಾಗಲೇ ಯಡಿಯೂರಪ್ಪನವರು ಅವರ ಮಗ ವಿಜಯೇಂದ್ರ ಅವರ ಮನೆಗೆ ಬಂದಿದ್ದರು ಅಶೋಕರ ಮನೆಗೆ ಬಂದಿದ್ದರು ಅವರಿಗೆ ಹೇಳಿದೆ ಇದೊಂದು ಸವಾಲಾಗಿ ಸ್ವೀಕಾರ ಮಾಡಿ ನಾವೆಲ್ಲ ಕೆಲಸ ಮಾಡೋಣ ನಾನು ನಿಮ್ಮ ಹಿಂದೆ ಇರ್ತೇನೆ ನನಗೇನು ಯಾವುದೇ ಆತಂಕ ಇಲ್ಲ ಕೆಲಸ ಮಾಡೋಣ ಒಟ್ಟಾಗಿ ಅಂತೇಳಿ ಹೇಳಿದ್ದೇನೆ ಅದರಿಂದ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಹಿಂದೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿರ್ಬೋದು ಹೌದು ಬಿಜೆಪಿ ನಾವು ಹೋರಾಟ ಮಾಡಿದ್ದು ಸತ್ಯ ಮರಿಬೇಕು ನಾವು ಅದನ್ನೆಲ್ಲ ಮರೆಯೋಣ ನಾವು ಇವತ್ತು ಇಡೀ ರಾಷ್ಟ್ರದ ದೃಷ್ಟಿಯಿಂದ ಇವತ್ತು ಏನು ಪ್ರಧಾನಮಂತ್ರಿ ಈ ದೇಶದ ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಅದರಿಂದ ನಾವು ಮೂರು ನಾಲ್ಕು ರಾಜ್ಯದಲ್ಲಿ ನಾವು ಕಾಂಗ್ರೆಸ್ ಎರಡು ರಾಜ್ಯದಲ್ಲಿ ಗೆದ್ದರೆ ಅದರಿಂದ ತಪ್ಪಿಸಿಕೊಳ್ಳಬಾರದು ಈ ರಾಷ್ಟ್ರದ ವ್ಯವಸ್ಥೆಯಲ್ಲಿ ಇಡೀ ಪ್ರಪಂಚದ ರಾಜಕಾರಣದಲ್ಲಿ ಮೋದಿಯವರು ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಅದರಿಂದ ನಾವು ಯಾವುದೇ ಕಾರಣದಿಂದ ಅಸೂಯೆ ಮಾಡಿ ಅಸೂಯೆಯಿಂದ ಟೀಕೆ ಮಾಡಿ ಮನಸ್ವೇಚ್ಛೆ ನಾವು ಮಾತನಾಡುವ ಯೋಗ್ಯ ಕೂಡ ಅಲ್ಲ ಅದರಿಂದ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಹಿಂದಿನ ಭಾರತೀಯ ಮುಖಂಡರುಗಳಿಗೆ ಏನು ಹೋರಾಟ ಮಾಡಿದ್ವಿ ಅದನ್ನು ಮರೆಯಬೇಕು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಮುಂಬರತಕ್ಕಂಥ ಚುನಾವಣೆಯಲ್ಲಿ ಈಗ ಸಿಟ್ಟಿಂಗ್ ಮೆಂಬರು ಪ್ರಜ್ವಲ್ ರೇವಣ್ಣ ಒಬ್ಬರೇ ಒಬ್ಬರು ಸಿಟ್ಟಿಂಗ್ ಮೆಂಬರ್ ಇರೋದು ಅದರಿಂದ ಅವರಿಗೆ ಈ ಸ್ಥಾನವನ್ನು ನಿಮ್ಮೆಲ್ಲರ ಅನುಮತಿಯಿಂದ 2018 ಬಿಟ್ಕೊಟ್ಟಿದ್ದೇನೆ ಅವ್ರನ್ನ ಗೆಲ್ಲಿಸ್ತಕ್ಕಂಥದ್ರಲ್ಲಿ ನಾವು ನೀವು ಎಲ್ಲ ಒಟ್ಟು ಸೇರಿ ಒಟ್ಟಾಗಿ ಕೆಲಸ ಮಾಡೋಣ ಮಾಜಿ ಶಾಸಕರು ಹಾಲಿ ಶಾಸಕರು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗೌರವಾನ್ವಿತ ಸದಸ್ಯರುಗಳು ಹಿರಿಯ ಮುಖಂಡರುಗಳು ಜಗನ್ನಾಥ್ ಬಂದಿದ್ದಾರೆ ಎಲ್ಲರಲ್ಲೂ ನಾನು ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಹೆಣ್ಣು ಮಕ್ಕಳು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರು ಬಂದಿದ್ದಾರೆ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ ಅದರಿಂದ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮದ ಎಲ್ಲ ಸ್ನೇಹಿತರಲ್ಲಿ ವಿನಂತಿ ಮಾಡಿ ನಾನು ಮುಂಬರತಕ್ಕಂಥ ಒಂದು ಮಾರ್ಚ್ ಏಪ್ರಿಲ್ ಮಾರ್ಚಲ್ಲಿ ನೋಟಿಫೈ ಮಾಡ್ಬೋದು ಕೇವಲ ಇನ್ನು ಮೂರು ತಿಂಗಳಿಲ್ಲ ಡಿಸೆಂಬರ್ ಜನವರಿ ಫೆಬ್ರವರಿ ಮೂರೇ ದಯಮಾಡಿ ಹಿಂದೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಮರಿಬೇಕು ನಮ್ಮ ಇವತ್ತು ಒಂದು ಸ್ಥಾನ ಏನಿದೆಯೋ ಜಿಲ್ಲೆಯಲ್ಲಿ ಅದನ್ನು ಗೆಲ್ಲಿಸ್ಕೊಡ್ಲಿಕ್ಕೆ ನಾನು ಎಲ್ಲ ಸ್ನೇಹಿತರಲ್ಲಿ ಕೈಮೋದು ಪ್ರಾರ್ಥನೆ ಮಾಡಿ ನಿಮಗೆ ಸರ್ವರಿಗೆ ನಮಸ್ಕಾರ ಮಾಡ್ತೇನೆ ಮಾಧ್ಯಮ ಸ್ನೇಹಿತರು ಅಚ್ಚು ಮಾಧ್ಯಮ ಸ್ನೇಹಿತರು ದೃಷ್ಟಿ ಮಾಧ್ಯಮ ಸ್ನೇಹಿತರು ಎಲ್ಲರಿಗೂ ಮತ್ತೆ ವಿನಂತಿ ಮಾಡ್ತೇನೆ ಪುನಃ ಪುನಃ ನಾನು ಜಿಲ್ಲೆಗೆ ಹಲವಾರು ಕಾರ್ಯಕ್ರಮಗಳಿಗೆ ನಾನು ಬರುವನಿದ್ದೇನೆ ಪ್ರತಿ ತಾಲೂಕಿಗೆ ಹೋಗ್ತೇನೆ ನನ್ನ ಶಕ್ತಿ ಮೀರಿ ನನಗೇನು ಸಾಧ್ಯ ಇದೆಯೋ ಆ ಕೆಲಸವನ್ನು ಮಾಡಲಿಕ್ಕೆ ನಾನು ಸರ್ವರೀತಿ ಪ್ರಯತ್ನ ಮಾಡ್ತೇನೆ ಇಷ್ಟನ್ನ ಹೇಳಿ ಹೆಚ್ಚು ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ ಯಾರೂ ಊಟ ಮಾಡಿಲ್ಲ ನಾನು ಕೂಡ ಊಟ ಮಾಡಿಲ್ಲ ಯಾಕೆಂದರೆ ನಾವು ಊಟ ಮಾಡಿ ಬಂದು ಕೂತ್ಕೊಳ್ಳೋದು ಯೋಗ್ಯ ಅಲ್ಲ ಅಂಥೇಳಿ ನಾನು ಸೀದಾ ಇಲ್ಲಿಗೆ ಬಂದಿದ್ದೀನಿ ಅದನ್ನು ನೀವು ನಾವು ಎಲ್ಲ ಒಟ್ಟಿಗೆ ಊಟ ಮಾಡೋಣ ದಯಮಾಡಿ ಶಾರ್ಟ್ ಆ್ಯಂಡ್ ಸ್ವೀಟ್ ಕಡಿಮೆ ಮಾತಾಡಿ ಸ್ವಲ್ಪ ಹೆಚ್ಚು ವಿಷಯಗಳ ಬಗ್ಗೆ ಗಮನ ಹರಿಸಿ ಹಿಂದಿನ ಹಳೆಯ ಕೈಯನ್ನು ಮರೆತು ಮುಂದೆ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಟ್ಟಾಗಿ ಹೋರಾಟ ಮಾಡಿ ಈ ಜಿಲ್ಲೆಯ ಕೀರ್ತಿಯನ್ನು ಎತ್ತಿ ಹಿಡಿಯೋಣ
ನಿಮ್ಮೆಲ್ಲರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸುತ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.